इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। अस्सलाम वालेकुम रहमतुल्लाहि व बरकातहू। इत्तेहाद न्यूज में आप सभी का खैर मकदम है। जैसा हम सब जानते हैं कि पूरे मुल्क में आज भी NRC और CAA को लेकर अभी भी तूफान थमा नहीं है। अभी भी तकरीबन शहरों में एहतजाज जारी है और वो गम गुस्से का मुजाहरा कर रहे हैं, इजहार कर रहे हैं। फिर से एक बार दलगाम शहर में वंचित बहुजन आघाड़ी के जानिब से एक एहतजाज इजलास यहाँ पर मुनक्कद किया गया है। उन्होंने अपना मुतालबा भी पेश कर रहे हैं कि इस जो है काले कानून को नाफिज न किया जाए बल्कि इसे रद्द किया जाए। उनके कई सारे जिम्मेदारान लीडरान यहाँ पर मौजूद हैं, वो अपने ख्याल का भी इजहार कर रहे हैं। और इसी के साथ जो जामिया मिलिया में पुलिस की जानिब से जो बर्बरियत की गई उसकी भी वो मजम्मत करते हुए नजर आ रहे हैं। अब देखना चाहिए कि ये जो दबाव हर शहर के अंदर तकरीबन पूरे मुल्क भर में जो एहतजाज किया जा रहा है इस काले कानून के खिलाफ, क्या हुकूमत इसे संजीदगी से लेते हुए इसे रद्द करती है या फिर वही अपने मनमानी कारोबार पर कायम रहती है। एलू नन्न क्रांतिकारी जय भीम मत्तु जय मीम। इवत नावेलू इल्ली सेरकोंडिद मुख्य कारण अंतंद्रे ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರದವರು ಏನೊಂದು NRC ಮತ್ತು CAA ಅನ್ನೋ ಆ್ಯಕ್ಟನ್ನು ಪಾಸ್ ಮಾಡಿದ್ದಾರೆ, ಅದನ್ನು ವಿರೋಧ ಮಾಡಲಿಕ್ಕೆ ನಾವು ಇವತ್ತೆಲ್ಲರೂ ಒಂದುಗೂಡಿದ್ದೀವಿ. ಅದನ್ನು ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ನಮ್ಮ ವೈಯಕ್ತಿಕ ಹಕ್ಕವನ್ನು ಅವರು ಕಿತ್ಕೊಂಡಿದ್ದಾರೆ. ಅಂದರೆ ನಾವು ಇಲ್ಲಿ ಹುಟ್ಟಿ ಇಷ್ಟು ವರ್ಷ ಆದ ನಂತರ ಅವರು ನಮಗೆ ಈಗ ಕೇಳ್ತಾ ಇದ್ದಾರೆ ನೀವು ಹೇಗೆ ಭಾರತೀಯರು ಅಂತ. ಅದರಲ್ಲೂ ಕೂಡ ನನ್ನ ಮುಸ್ಲಿಂ ಬಾಂಧವರನ್ನು ಹೊರಗಡೆ ಇಟ್ಟು ಅನಂತರ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ, ಇದು ಎಲ್ಲಿಯ ನ್ಯಾಯ? ಮುಸ್ಲಿಂ ಬಾಂಧವರೇನು ಹೊರಗಲಿಂದ ಬಂದವರು ಅಂದರೆ ನಿನ್ನೆ ಮೊನ್ನೆ ಬಂದವರಿದ್ದಾರಾ? ಸ್ವಲ್ಪ ಮೋದಿ ಮತ್ತು ಶಹ ಇವರಿಬ್ಬರು ಕೂಡಿಕೊಂಡು ಮುಸ್ಲಿಮರ ಹಿಂದಿನ ದಿನಗಳನ್ನು ಸ್ವಲ್ಪ ಅರ್ಥಕೊಳ್ಬೇಕು. ಇವತ್ತು ಉಸ್ಮಾನಿಯಾ ಯೂನಿವರ್ಸಿಟಿ ಬಗ್ಗೆ ಅವರು ಅಭ್ಯಾಸ ಮಾಡಬೇಕು. ನಾವು ಎಲ್ಲಿಂದ ಮುಸ್ಲಿಂ ಬಾಂಧವರು ಎಲ್ಲಿಂದ ಹೊರಗಲಿಂದ ಬಂದವರಲ್ಲ, ಅವರು ಇಲ್ಲೇ ಹುಟ್ಟಿದವರು, ಇಲ್ಲೇ ಅವರ ಜನ್ಮ ಆದದ್ದು. ಅದಕ್ಕೆ ನೀವು ಹಿಂದಿನ ದಾಖಲೆಗಳನ್ನು ನೀವು ತೆಗೆದು ನೋಡ್ರಿ, ಈಗ ನಮಗೆ ದಾಖಲೆಗಳನ್ನು ತೆಗೆದು ನೋಡ್ರಿ ಅಂತ ನಮಗೆ ಹೇಳಬೇಡ್ರಿ ನೀವು. ಯಾಕಂದರೆ ಇಡೀ ಜಗತ್ತು ಎಲ್ಲೆಲ್ಲಿ ಹೊಂಟಿದೆ ನೋಡ್ರಿ. ಮೊದಲು ಜಗತ್ತಿನಲ್ಲಿ ಇವತ್ತು ಎಲ್ಲ ಪರರಾಷ್ಟ್ರಗಳು ಟೆಕ್ನಾಲಜಿಯಿಂದ ಎಷ್ಟೊಂದು ಮುಂದುಗಡೆ ಹೊಂಟಿದ್ದಾವೆ. ಅಂಥ ಪರಿಸ್ಥಿತಿಯಲ್ಲಿ BJP ಸರ್ಕಾರದವರು RSSದವರು ನೀವು ಎಲ್ಲಿ ಹುಟ್ಟಿದ್ದೀರಿ ಅಂತ ನಮ್ಮನ್ನು ಈಗ ಕೇಳ್ತಾ ಇದ್ದಾರೆ. ಇದು ನ್ಯಾಯನಾ? ಇದು ನಮಗೆ ಬೇಕಾ ಈ ಪರಿಸ್ಥಿತಿ? ಈ ಪರಿಸ್ಥಿತಿಯನ್ನು ಯಾರು ತಂದುಕೊಂಡ್ರು? ನಾವು ಮತ ಹಾಕಿದಾಗ ನೀವು ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗ್ತೀರಿ, ಗೃಹ ಮಂತ್ರಿಗಳಾಗ್ತೀರಿ. ಅಲ್ಲಿ ಹೋಗಿ ಕುರ್ಚಿ ಮೇಲೆ ಕುಂತ್ಬಾಡಕ್ಕ ನಿಮ್ಗೆ ಓಟ್ ಹಾಕೋದ್ ಮುಂದೆ ನಮಗೆ ಕೇಳಕ್ ಬರಲಿಲ್ಲ? ನೀವು ಮುಸ್ಲಿಮ್ರು ಇದ್ದೀರೋ, ನೀವು ಹಿಂದೂಗಳು ಇದ್ದೀರೋ, ನೀವು ಬೌದ್ಧ ಇದ್ದೀರೋ, ನಿಮ್ಗೆ ಕೇಳಕ್ ಬರಲಿಲ್ಲ? ಓ, ನಾವು ಓಟ್ ಹಾಕಿ ನೀವು ಪ್ರಧಾನ ಮಂತ್ರಿ ಗೃಹ ಮಂತ್ರಿ ಮಾಡಿದ ಬಳಕ ನೀವು ಯಾರನ್ನು ನಮ್ಮನ್ನು ಕೇಳ್ತಾ ಇದ್ದೀರಿ? ಎಲ್ಲಿ ಯಾವ ನೀತಿಯಿಂದ ನೀವು ನಮ್ಮನ್ನು ಕೇಳ್ತಾ ಇದ್ದೀರಿ? ನಿಮ್ಮ ನೀತಿ ಅನ್ನೋದು ಏನಾದರೂ ಇದೆಯಾ? ನೀವು ಭಾರತ ದೇಶದ ಗೃಹ ಮಂತ್ರಿಗಳು, ಗೃಹ ಅಂದರೆ ಏನು? ಹೋಮ್ ಮಿನಿಸ್ಟರ್, ಹೋಮ್ ಅಂದರೆ ಏನು? ಮನೆ ರೀ, ಅದೊಂದು ಯಾವುದೋ ನಿಮಗೆ ನಾವು ಪೋಸ್ಟ್ ನಿಮಗೆ ಕೊಟ್ಟಿಲ್ಲ. ನಿಮ್ಮ ಮನೆ ಒಳಗೆ ಯಾರು ಅಳುಕೊಂಡು ಬಳಲ್ಕೊಂಡು ಬರ್ತಾರೋ ಅವ್ರಿಗೆ ನೀವು ಸಾತ್ವನವನ್ನು ಹೇಳಬೇಕು. ಅದನ್ನು ಬಿಟ್ಕೊಂಡು ಏ ನೀನು ಮುಸ್ಲಿಂ ದಾಡಿ ಬಿಟ್ಕೊಂಡ್ಬಂದೆ, ನೀನು ಭಯೋತ್ಪಾದಕ, ನೀನು ದಲಿತರ ಬಗ್ಗೆ ಮಾತಾಡಿದ್ರೆ ನಕ್ಸಲ್ವಾದಿ, ಆಮೇಲೆ ಹಿಂದೂ ಬಗ್ಗೆ ಮಾತಾಡಿದರೆ ಅಷ್ಟೇ ನೀನು ಭಾರತೀಯ, ಎಲ್ಲಿ ನ್ಯಾಯ ರೀ ಇದು? ಅಮಿತ್ ಶಾ ಅವರೇ, ನಿಮ್ಮ ತಾಯಿಯ ಬರ್ತ್ ಸರ್ಟಿಫಿಕೇಟ್ ತಂದು ತೋರಿಸ್ತೀರಾ? ನಿನ್ನ ಹೆಂಡ್ತಿದ್ದ ಬರ್ತ್ ಸರ್ಟಿಫಿಕೇಟ್ ತಂದು ತೋರಿಸ್ತೀಯಾ? ಮೋದಿ, ನಿಮ್ಮ ತಾಯಿ ಎಲ್ಲಿ ಹುಟ್ಟಿದ್ಲು ಅಂತ ಹೇಳ್ತೀಯ? ಮೋದಿ ಅವ್ರ ತಂದೆ ಅವ್ರ ಬರ್ತ್ ಸರ್ಟಿಫಿಕೇಟ್ ತಂದು ತೋರಿಸ್ತಾರ? ನೀವಿಬ್ರು ಮೊದಲು ತಂದು ತೋರಿಸ್ರಿ. RSSನ ಮುಖ್ಯಸ್ಥ ಮೋಹನ್ ಭಾಗವತ್, ನಿನ್ನ ಬರ್ತ್ ಸರ್ಟಿಫಿಕೇಟ್ ಎಲ್ಲಿದೆ ಮೊದಲು ತೋರಿಸು. ನಿನ್ನ ತಂದೆ ಬರ್ತ್ ಸರ್ಟಿಫಿಕೇಟ್ ತೋರಿಸು, ನಿನ್ನ ತಾಯಿಯ ಬರ್ತ್ ಸರ್ಟಿಫಿಕೇಟ್ ತೋರಿಸು. ಆವಾಗಿನ ಕಾಲದಲ್ಲಿ ಏನು ಬರ್ತ್ ಸರ್ಟಿಫಿಕೇಟ್ ಇತ್ತೇನ್ರಿ? ನಾವೆಲ್ಲ ಎಲ್ಲೆಲ್ಲೋ ನಮ್ಮ ತಂದೆ ನಮ್ಮ ತಾಯಿಗಳ ಮನೆಯಲ್ಲಿ ಹುಟ್ಟಿದಾರ್ರಿ, ಸೂಲ್ಗಿತ್ತಿ ಡಿಲಿವರಿ ಮಾಡಿಸ್ಕೊತಿದ್ಲು. ಈಗೇನೋ ಎಲ್ಲ ಹಾಸ್ಪಿಟಲ್ಗಳು ಬಂದಿದ್ದಾವ, ಆ ಸೂಲ್ಗಿತ್ತಿ ಏನು ಬರೀಲಕ್ಕ ಕಲಿತಿದ್ಲ? ಮೊದ್ಲೇನು ಅಂಗನವಾಡಿಗಳಿದ್ವ, ಸ್ಕೂಲ್ಗಳಿದ್ವ ನಮ್ಮದು ರಿಜಿಸ್ಟ್ರೇಷನ್ ಕೊಡಲಿಕ್ಕೆ? ನಾಳೆ ನಿಮ್ಮ ಮನೆಗಳಿಗೆ ಜನಗಣತಿಗೆ ಬಂದಾಗ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕೊಡಬೇಡ್ರಿ. ನೀವು ನಿಜವಾದ ಭಾರತೀಯರಿದ್ರೆ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕೊಡಬೇಡ್ರಿ. ಯಾರೇ ಟೀಚರ್ಸ್ ನಿಮಗೆ ಕೇಳಿದರೆ ಮೊದಲು DC ಬಂದು ಹೇಳ್ರಿ ನೀವು. ಇಲ್ಲಿಂದ ನಾನು DC ಸಾಹೇಬ್ರಿಗೆ ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ, ಅದು ಲೋಕ ಜನಗಣತಿ ಅಷ್ಟೇ ಮಾಡಬೇಕು.
ಯಾವುದೇ ಟೀಚರ್ಸ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಅನ್ನ ಬುಕ್ ಮಾಡ್ರಿ. ಯಾವುದೇ ಟೀಚರ್ ನಿಮ್ ಯಾವುದೇ ದಾಖಲೆಯನ್ನು ಕೇಳುವ ಹಕ್ಕಿಲ್ಲ. ಈ ಜನಗಣತಿಯನ್ನ ಓದು ಎನ್ ಆರ್ ಸಿ ನೀವು ಲಿಂಕ್ ಮಾಡಬಾರ್ದು. ನಾನು ಭಾರತೀಯ ಅಲ್ಲ. ಆ ಒಂದು ಎದುರು ಡೌಟ್ ಬಂದ್ರೆ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಯಾರಿಗೂ ನೀವು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಇಲ್ಲಿ ಜನ್ಮನೇ ತಾಳಿದೀವಿ ಈ ಭೂಮಿ ಮೇಲೆ, ಭಾರತ ಭೂಮಿ ಮೇಲೆ. ಭಾರತ ಭೂಮಿ ಯಾವ ಹೊರಗಿಂದ ಬಂದ ಆರ್ಯರ ಭೂಮಿ ಅಲ್ಲ, ಇದು ಬುದ್ಧನ ಭೂಮಿ ಇದೆ. ಯಾವುದೇ ಹಕ್ಕ ಇಲ್ಲ ನಿಮಗೆ ಬಿಜೆಪಿ ಅವ್ರಿಗೆ. ಸರ್ಕಾರದ ನಾವು ಆರಿಸ್ಕೊಟ್ಟಿದ್ದೇವೆ. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೋ ಅದೇ ಪ್ರಕಾರ ಸರ್ಕಾರ ಮಾಡಿ, ಅದನ್ನ ಬಿಟ್ಟು ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಉಳಿಗಾಲ ಇಲ್ಲ. ಮುಂದಿನ ಬರುವ ಇಲೆಕ್ಷನ್ಗಳಲ್ಲಿ ನಿಮ್ಮ ಕೈಯಲ್ಲಿದೆ. ಮತದಾರರು ನೀವು, ನಾವು ಮತದಾರ ರಾಜಗಳು. ಅದನ್ನ ಬಿಟ್ಕೊಟ್ಟು ನಾವು ಏನೋ ಒಂದು ಅಲ್ರಿ, ಇಲೆಕ್ಷನ್ ಆಗೋತಿಕ್ಕ ಮೊದ್ಲು ಏನೇನೋ ಹೇಳಿದ್ರು ಬಿ ಜೆ ಪಿ ಅವ್ರು, ಏನೋ ಕಾಂಗ್ರೆಸ್ ತೋರ್ತಿಕ್ಕ ಬ್ಯಾರೆ ಮಾಡಿ ತೋರಿಸ್ತೇವೋ ಬ್ಯಾರೆ ಮಾಡಿ ತೋರಿಸ್ತೇವ್. ಏನ್ ಮಾಡ್ತಾ ಇದ್ದೀರಿ ನೀವು ಅಲ್ಲ, ರಿಪೋರ್ಟರ್ಸ್ ಏನಾದ್ರು ನಿಮಗೆ ಕೇಳಿದ್ರೆ 2014 ಕಾಂಗ್ರೆಸ್ ಅವ್ರು ಮಾಡಿದ್ರು, ಅವಾಗ ನೀವ್ ಯಾರನ್ನ ಕೇಳಿದ್ರಿ? ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ನೀವೇನ್? ನಮ್ಗ ಅದೆಲ್ಲ ಬ್ಯಾಡ್ರಿ. ಬಡವರಿಗೆ ಕಾಂಗ್ರೆಸ್ ಬಿಜೆಪಿ ಬೇಕಾ? ನೀವು ಊಟ ಮಾಡಕ್ ಬಂದ್ ಕಾಂಗ್ರೆಸ್ ಬಿಜೆಪಿ ಅವ್ರು ಬೇಕಾ? ನಾವು ದುಡ್ದ ನಮ್ಮ ಹೊಟ್ಟೆ ತುಂಬ್ತದ? ನಿಮಗೇನು ಸರ್ಕಾರ ಮಾಡಂತ ಹೇಳೈತಿ ಅಂದ್ರೆ ನೀವು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಅದನ್ನೇ ನೀವು ಮಾಡೋರ? ನಿಮ್ಮ ನಿಮ್ಮ ಜಗಳದಲ್ಲಿ ಜನಸಾಮಾನ್ಯರನ್ನ ಯಾಕೆ ಕೊಲ್ತಾ ಇದ್ದೀರಿ ನೀವು? ಅವರಿಗೆ ನಿಮಗೆ ಏನ್ ಫರಕ್ ಉಳಿತು ಮತ್ತ? ಅಲ್ರಿ, ಆ ಉಸ್ಮಾನಿಯಾ ಯೂನಿವರ್ಸಿಟಿದೊಳಗೆ ಪಾಪ ಹೋಗಿ ಜಾಮಿಯಾ ಯೂನಿವರ್ಸಿಟಿ ಒಳಗೆ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಮಾಡ್ತಾರೆ. ಜೆ ಎನ್ ಯುದಲ್ಲಿ ವಿದ್ಯಾರ್ಥಿಗಳ ಅನ್ಯಾಯ ಮಾಡ್ತಾರೆ. ಯಾಕ್ರಿ ವಿದ್ಯಾರ್ಥಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ಅವರು ವಿದ್ಯಾರ್ಥಿಗಳಂದ್ರೆ ಮುಂದಿನ ಈ ಭವಿಷ್ಯ. ಯಾಕೆ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರಂದ್ರೆ ನೀವು ವಿದ್ಯೆಯನ್ನು ತಗೊಂಡು ಈ ತರ ಪ್ರಶ್ನೆ ಮಾಡ್ತೀರಾ? ಆದ್ರಿಂದ ಅವ್ರು ಏನ್ ಮಾಡ್ತಾ ಇದ್ದಾರಂದ್ರೆ ನಿಮ್ಮ ಬರುವ ಮುಂಬರುವ ನಮ್ಮ ಯುವ ಜನಾಂಗವನ್ನೇ ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜಾಗೃತರಾಗಬೇಕು. ನಾವು ಹೆಂಗಪ್ಪ ಜಾಗೃತರಾಗಬೇಕು ಅಂತಂದ್ರೆ, ಪ್ರತಿಯೊಬ್ಬರನ್ನು ಏನು ಭಾರತೀಯ ಕಾನೂನು ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಎಲ್ಲರೂ ನಾವು ಓದಬೇಕು. ಆವಾಗ ನಮಗೆ ತಿಳಿತದ ಇವರು ಓದಿ ಓದಿ ಇಷ್ಟೊಂದು ದೊಡ್ಡವರಾಗಿ ಅದನ್ನು ಉಲ್ಟಾನ್ ಮಾಡಕತ್ತಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಡಬೇಕಾದ್ರೆ ಒಂದು ಮಾತು ಹೇಳಿದ್ರು ಕೊನೆಯದಾಗಿ, ಅದನ್ನ ನಾನು ಎಲ್ಲರಿಗೂ ಹೇಳ್ತೀನಿ, ಲಕ್ಷ ಒಟ್ಟು ಕೇಳ್ರಿ. ಭಾರತದ ಸಂವಿಧಾನ ತುಂಬಾ ಚೆನ್ನಾಗಿದೆ. ಭಾರತದ ಸಂವಿಧಾನ ಇಷ್ಟೊಂದು ಚೆನ್ನಾಗಿದೆ, ಆದ್ರೆ ಇದನ್ನ ನಡೆಸ್ಕೊಂಡು ಹೋಗೋರು ಚೆನ್ನಾಗಿರ್ಬೇಕು. ಇದನ್ನ ನಡೆಸ್ಕೊಂಡು ಹೋಗೋರು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಇದಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಅಂದ್ರೆ ಇವತ್ತಿನ ಈ ಪರಿಸ್ಥಿತಿ. ಏನ್ ನಾವು ಭಾರತದ ಸಂವಿಧಾನವನ್ನು ಅವ್ರ ಕೈಯಲ್ಲಿ ಕೊಟ್ಟಿದೀವೋ ಅದನ್ನ ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಇವತ್ ನಾವು ರೋಡಿಗೆ ಬಂದಿದ್ದೀವಿ ನೋಡ್ರಿ ಎಲ್ಲರೂ. ಇವತ್ ನಮ್ಮ ಕೆಲಸ ನಮ್ಮ ಮನೆಯನ್ನು ಬಿಟ್ಕೊಟ್ಟು ಯಾಕೆ ಬಂದಿದ್ದೀವಿ ಅಂತಂದ್ರೆ ನಮ್ಮ ನಾಗರಿಕತ್ವದ ಹಕ್ಕನ್ನು ಇವ್ರು ಕಿತ್ಕೊಂಡಿದ್ದಾರೆ. ನಂದು ಥಿಯೇಟರ್ ಒಪ್ಪಿದೆ, ಅವ್ರು ನಮ್ಮ ನಾಗರಿಕತ್ವ ಹಕ್ಕವನ್ನು ಕಿತ್ಕೊಂಡಿದ್ದಾರೆ. ನಮ್ಮ ನಾಗರಿಕತ್ವವನ್ನು ಕಿತ್ಕೊಂಡ್ರೆ ಏನಾಗುತ್ತೆ? ಏನು ಡಾಕ್ಯುಮೆಂಟ್ಸ್ ತೋರ್ಸಕ್ಕೆ ನಿಮಗೆ ಏನಂತ ಅಧಿಕಾರಿಗಳು ಅನ್ಬೋದು? ಯಾಕ್ರಿ ನಾವು ಡಾಕ್ಯುಮೆಂಟ್ಸ್ ತೋರಿಸ್ಬೇಕು? ಇವತ್ತು ನನ್ನ ಹತ್ರ ಡಾಕ್ಯುಮೆಂಟ್ ಇರಲಿಲ್ಲ ಅಂದರೆ ನಾಳೆ ಬರುವ ಚುನಾವಣೆಯಲ್ಲಿ ನಮಗೆ ಮತ ಹಾಕೋ ಅಧಿಕಾರ ಇಲ್ಲ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ತಗೊಳ್ಳೋ ಅಧಿಕಾರ ಇಲ್ಲ ನೋಡ್ರಿ. ಇಲ್ಲಿಂದ ನಿಮಗೆ ಎಷ್ಟು ಇದ್ದು ನಿಮಗೆ ಇದೊಂದು ಇದು ಭಾಳ ಕೆಟ್ಟ ಅವ್ರದ್ದು ಸ್ಕ್ಯಾಂಡಲ್ ಇದೆ. ಈಗ ಅರ್ಥಕೊಂಡು ನೀವು ಜಾಗೃತರಾಗ್ರಿ. ಈ ಕಾಯ್ದೆ ಯಾವಾಗೂ ನೀವು ಪಾಸ್ ಆಗ್ಲಿಕ್ಕೆ ಕೊಡಬೇಡ್ರಿ. ನಂದು ನಿಮ್ಮ ಕಡೆ ವಿನಂತಿ ಅದ, ನಿಮ್ಮ ಮಕ್ಕಳ ಭವಿಷ್ಯದಗೋಸ್ಕರ ಈ ಕಾಯ್ದೆಯನ್ನು ಪಾಸ್ ಮಾಡಕ್ ಕೊಡಬೇಡ್ರಿ. ನಂದು ವಿನಂತಿ ಅದ. ನಾ ಇಷ್ಟೇ, ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಭೀಮ್ ಜೈ ಭೀಮ್. ಸನ್ಮಾನ್ಯ ಮೋದಿ ಅವರೇ, ಅಮಿತ್ ಶಾ ಅವರೇ, ಬಿ ಜೆ ಪಿ ಸರ್ಕಾರದವರೇ, ನಾವೆಲ್ಲ ಜನ ಕೂಡಿದ್ದು ಪೌರತ್ವ ಕಾಯ್ದೆಯನ್ನು ವಿರೋಧಿಸಲಿಕ್ಕೆ. ದೇಶದಲ್ಲಿ 272 ಸಮುದಾಯಗಳು, ಅವರೆಲ್ಲರೂ ಒತ್ತಟ್ಟಿಗೆ ಬಂದ್ರೆ ದೇಶದೊಳಗೆ ನಿಮ್ಮ ಪಕ್ಷ 3 ನಿಮಿಷದಾಗ ಹಾರಿ ಹೋಗ್ತಿತ್ತು. ಅವರೆಲ್ಲರೂ ಒತ್ತಟ್ಟಿಗೆ ಬರಲಿಕ್ಕೆ ನೀವು ಸಂದೇಶ ಕೊಡ್ತಾ ಇದ್ದೀರಿ, ಚಲೋ ಮಾಡ್ತಾ ಇದ್ದೀರಿ. ಆದರೆ ಆ 272 ಸಮುದಾಯಗಳ ವಂಚಿತರದರೆಲ್ಲರೂ ಮೂಲಭೂತ ಸೌಕರ್ಯದಿಂದ, ಅದ್ರ ಕಡೆ ಯಾರೂ ಲಕ್ಷ ಕೊಡ್ಲಿಕ್ಕೆ ತಯಾರಿಲ್ಲ. ಯಾವುದೇ ಸಮುದಾಯ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ನಾವು ತುಂಬಿದ್ದೀವಿ, ಒಂದೂ ಕೆಲಸ ಇಲ್ಲ. ದಯಮಾಡಿ
ಈ ಜಾತಿ ಆಧಾರಿತ ಗಲಭೆಗಳನ್ನು ಅಥವಾ ಒಂದು ನೀತಿಗಳನ್ನು ಬದಲಾಯಿಸಿ ಒಳ್ಳೆಯ ಕೆಲಸಗಳನ್ನು ಎಲ್ಲರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಹಾಯ ಮಾಡಿರಿ. ಆಜ್ ಯಹಾ ಜೊ ಹಮ್ ಆಯೇ ಹೇ ಮುಲ್ಕ್ ಕೇ ಅಂದರ್ ಜೊ ಹಾಲಾತ್ ಚಲೇ ಹೇ ಅರ್ಬಾಬ್ ಇಕ್ತದಾರ್ ನೇ ಪಾರ್ಲಿಮೆಂಟ್ ಮೇ ಠಹರ್ ಕರ್ಕೆ ಮುಲ್ಕ್ ಕಿ ಬಕಾ ಮುಲ್ಕ್ ಕಿ ಏಕತಾ ಮುಲ್ಕ್ ಕಿ ಅಖಂಡತಾ ಮುಲ್ಕ್ ಕಿ ಸಾಲಿಮಿಯತ್ ಔರ್ ಮುಲ್ಕ್ ಕೆ ಬಾಶಿಂದೋ ಕೋ ಅಮನ್ ಇನ್ಸಾಫ್ ತರಕ್ಕಿ ಔರ್ ಖುಷಹಾಲಿ ದೇನೆ ಕಿ ಕಸಮ್ ಖಾಯೆ ಹೋತೆ ಹೇ ಲೇಕಿನ್ ಕಾಮ್ ಐಸೆ ಕರ್ತೆ ಹೇ ಜಿಸ್ಸೆ ಮುಲ್ಕ್ ಕಾ ಹರ್ ತರಹ ಸೆ ನಾಶ್ ಹೋ ಜಾಯೆ ತೋ ಇಸ್ ತರಹ ಸೆ ಆಜ್ ಜೊ ಹೈ ಯೇ ಜೊ ಹಮಾರಿ ಸೂರತ್ ಹಾಲ್ ಚಲ್ ರಹೀ ಹೈ ಅರ್ಬಾಬ್ ಇಕ್ತದಾರ್ ಹಮಾರಿ ಹಮಾರೇ ಜಜ್ಬಾತ್ ಕಾ ಖೂನ್ ಕರ್ ರಹೇ ಹೇ ಹಮಾರೇ ಖ್ವಾಹಿಶಾತ್ ಕಾ ಖೂನ್ ಕರ್ ರಹೇ ಹೇ ಔರ್ ಹಮಾರೇ ಆಪಸ್ ಮೇ ಭಾಯಿಚಾರೆ ಕಾ ಖೂನ್ ಕರ್ ರಹೇ ಹೇ ಇಸ್ ತರಹ ಸೆ ಪೂರೇ ದೇಶ್ ಕೆ ಅಂದರ್ ಆಜ್ ಹಾಹಾಕಾರ್ ಮಚಿ ಹುಯಿ ಹೈ ತೋ ಹಮ್ ಚಾಹತೆ ಹೇ ಕಿ ಮುಲ್ಕ್ ಜೆಸೆ ಪಹಲೆ ತರಕ್ಕಿ ಕಿ ರಾಹ ಪರ್ ಥಾ ಉಸಿ ತರಹ ಸೆ ತರಕ್ಕಿ ಕಿ ರಾಹ ಪರ್ ಚಲ್ತಾ ರಹೇ ಔರ್ ಯಹಾಂ ಕಾ ಭಾಯಿಚಾರಾ ಇಸ್ಕೋ ಖತಮ್ ಕರ್ನೆ ಕಿ ಜೊ ಸಾಜಿಶ್ ಔರ್ ಕೋಶಿಶ್ ಕಿ ಜಾ ರಹೀ ಹೈ ಉಸ್ಕೋ ನಾಕಾಮ್ ಹೋನೆ ಇನ್ಶಾಅಲ್ಲಾಹ್ ಮುಸಲ್ಮಾನ್ ಹೂ ಹಿಂದೂ ಹೂ ಸಿಖ್ ಹೂ ಇಸಾಯಿ ಹೂ ಯೇ ಕಭಿ ಇಸ್ಕೋ ಕಾಮಯಾಬ್ ಹೋನೆ ನಹೀ ದೇಂಗೆ. ಪ್ರಧಾನಮಂತ್ರಿಗಳೇ, ಇದು ಭಾರತ ದೇಶದಲ್ಲಿ ಏನು ತಾವು ಮೊನ್ನೆ ಜಾರಿ ಮಾಡಿದಂಥ ಪೌರತ್ವ ಆಗಿರ್ಬೋದು, ಎನ್ ಆರ್ ಸಿ ಹಾಗೂ ಸಿ ಎ ಆದ ಕಾರಣ ಎಲ್ಲರಿಗೂ ಭಾರತದ ಸಂವಿಧಾನ ಏನು ಹೇಳ್ತದೆ ಅದು ಅದೇ ಇರಬಹುದು. ನೀವು ಮಾಡಿದ್ದು ನಿಜ ಇರಬಹುದು, ಆದರೆ ಭಾರತ ದೇಶದಲ್ಲೆಲ್ಲ ತಮಗೇನು ಓಟ್ ಹಾಕಿ ಆರಿಸಿಕೊಟ್ಟಿದ್ದಾರೆ ಪ್ರಧಾನಿ ಜನರೆಲ್ಲ, ಆ ಜನರಿಗೆ ಆರು ತಿಂಗಳ ಪೂರ್ವಕವಾಗಿ ಎಲ್ಲರಿಗೂ ತಿಳಿಯುವಂಥ ವಿಷಯ ಆಗಬೇಕು. ಹೆಂಗೆ ಭಾರತದ ಸಂವಿಧಾನದಲ್ಲಿ ಏನೇನು ಕಾನೂನುಗಳದಾವ ಅದನ್ನು ಏನು ನೀವು ತಾವು ಜಾರಿ ಮಾಡ್ತೀರಿ ಸಂವಿಧಾನ ಒಳಗೆ, ಅದನ್ನು ತಿದ್ದುಪಡಿ ಏನು ಮಾಡ್ತೀರಿ, ಅದನ್ನು ಆರು ತಿಂಗಳಿಗಿಂತ ಮುಂಚಿತವಾಗಿ ಎಲ್ಲರ ಜನರ ಮುಂದೆ ಅದನ್ನು ಹಂಚಬೇಕು. ಹಂಚಿ ಎಲ್ಲ ಸಮಾಜದಿಂದ ಎಲ್ಲ ವಂಚಿತ ಆದಂಥ ಎಲ್ಲ ಕ್ರೋಢೀಕರಣ ಆದಂಥ ನಮ್ಮ ಹಿಂದೂ ಸಮಾಜಗಳು ಏನದಾವೋ, ಎಲ್ಲ ಹಿಂದೂ ಮುಸ್ಲಿಂ ಇರ್ಬೋದು, ಹಿಂದೂ ಜೈನ್ ಇರ್ಬೋದು, ಹಿಂದೂ ಲಿಂಗಾಯತ ಇರ್ಬೋದು, ಎಲ್ಲ ಸಮಾಜಗಳ ಒಂದು ಅನುಮತಿ ಪಡೆದು ಆ ಅನುಮತಿ ಪಡೆದ ನಂತರ ಏನು ಎಂ ಪಿಗಳನ್ನ ಆರಿಸಿಕೊಟ್ಟಿದ್ದೀವಿ ಅವ್ರ ಮುಖಾಂತರ ತಾವು ಎಲ್ಲ ಅನುಮತಿ ಪಡೆದು ಅದನ್ನು ಜಾರಿ ಮಾಡಿದ್ದಾದ್ರೆ ಇದು ಎಲ್ಲರಿಗೂ ಸಮಾಧಾನ ಆಗುತ್ತದೆ. ಇದೇನು ನೀವು ಹೇಳಲಾರ್ದ ಕೇಳಲಾರ್ದ ಈ ಒಂದು ವಿಷಯ ಹೇಳ್ತಾನೆ, ತಾವು ಬಂದಾಗಿಂದ ನೋಟು ಬ್ಯಾನ್ ಮಾಡಿದಿರಿ, ಒಳ್ಳೇದು ಮಾಡಿದಿರಿ. ನೋಟು ಬ್ಯಾನ್ ಮಾಡಿದಾಗ ಏನೋ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ದು, ಆದರೆ ನಮಗೆ ನಿರ್ಮೂಲನೆ ಆಗಲಿಲ್ಲ. ಆಮೇಲೆ ಏನು ಈ ಕಾಯ್ದೆಗಳು ತಂದಿದ್ದಾರೆ ನೋಡ್ರಿ, ನೋಟು ಬ್ಯಾನ್ ಆದಾಗಿಂದ ಉದ್ಯೋಗ ಹಾಳಾಗಿ ಹೋಯ್ತು, ಬಿಸ್ನೆಸ್ ಹಾಳಾಗಿ ಹೋಯ್ತು, ಎಲ್ಲರೂ ದುಡಿಯುವಂಥ ಯುವಕರೆಲ್ಲ ಬೀದಿ ಪಾಲಾಗಿ ರೋಡಿಗೆ ಬಂದಿದ್ದಾರೆ. ಇವತ್ತು ಯಾವ ನೌಕರಿ ಸಿಗ್ತಾ ಇಲ್ಲ, ಎಲ್ಲ ಇಂಡಸ್ಟ್ರಿಗಳು ಬಂದ್ ಆಗ್ತಾ ಇದ್ದಾವೆ. ಜಿ ಎಸ್ ಟಿಯಿಂದ ಎಷ್ಟು ಹಣ ನಮ್ಮದು ಹೋಗಿದೆ, ಆದರೆ ಮೊನ್ನೆ ಮೊನ್ನೆ ಆದಂಥ ನೆರೆ ಹಾವಳಿ ಒಳಗೆ ಏನು ಹಾಳಾಗಿ ಹೋಗಿದ್ದಾರೆ. ನೀವು ಇವಾಗ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೀರಿ, ಅವು ನೀರಲ್ಲಿ ತೇಲಿ ಹೋಗಿದ್ದಾವೆ, ಜನ ಸತ್ತು ಹೋಗಿದ್ದಾರೆ, ಆಸ್ತಿ ಹಾಳಾಗಿದೆ. ಆ ಹಾಳಾದ ನಂತರ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡಂದ್ರೆ ನಾವು ಜನಗಣತಿ ಮಾಡುವಾಗ ಎಲ್ಲಿದ್ದು ಕೊಡಬೇಕು? ನೀವು ಮೊನ್ನೆ ಪರಿಹಾರ ಕೊಡುವ ಮುಂದೆ ಇಲ್ಲಿ ಡಿ ಸಿ ಅವರಿಗೆ ನಾವು ಒಂದು ವಿಚಾರ ಕೇಳ್ತೇನೆ, ನಾಲ್ಕು ಸಲ ಬಂದು ಕೇಳಿ ಹೋಗಿದ್ದೇನೆ ಸಾಹೇಬ್ರಿಗೆ, ಸಾಹೇಬ್ರೇ ನೀವು ಎಲ್ಲ ವೋಟರ್ ಐ ಡಿ ಆಧಾರ್ ಕಾರ್ಡ ರೇಷನ್ ಕಾರ್ಡ್ ಕೇಳತ್ತೀರಿ, ಅವರು ಬದುಕಬೇಕಾದ್ರೆ ನೀರಿಂದ ಹೊರಗೆ ಬರಬೇಕಾದ್ರೆ ಅವ್ರ ಚಿಂತಾಜನಕ ಪರಿಸ್ಥಿತಿ ಒಳಗೆ ಹೊರಗೆ ಬಂದಾರ, ಅವ್ರು ಎಲ್ಲಿ ಆಧಾರ್ ಕಾರ್ಡ್ ಕೊಡ್ಬೇಕ್ರಿ ನಿಮಗೆ, ಎಲ್ಲಿ ಕೊಡಬೇಕು? ಅಂಥವ್ರಿಗೆ ಮಾತ್ರ ನೀವು ಜಾರಿ ಮಾಡ್ತಾರೆ, ನೆರೆ ಪರಿಹಾರ ಕೊಡ್ತಾನೆ ಅಂತಾರೆ, ಆದರೆ ಅವ್ರು ಎಲ್ಲಿಂದ ಕೊಡಬೇಕು? ತಗಡಿನ ಸೆಟ್ನೊಳಗೆ ಬಂದು ಇಟ್ಕೊಂಡಿದ್ದೀರಿ, ಗಂಜಿ ಕೇಂದ್ರದಾಗ ಇಟ್ಕೊಂಡಿದ್ದೀರಿ, ಆದರೆ ಅವ್ರನ್ನ ಕೇಳತ್ತೀರಿ, ಅವ್ರಿಗೆ ರೇಷನ್ ಕಾರ್ಡ್ ಕೇಳತ್ತೀರಿ, ಅವ್ರು ಬದುಕಬೇಕಾದ್ರೆ ಭಾಳ ಚಿಂತಾಜನಕ ಆಗೈತಿ. ದಯವಿಟ್ಟು ಇಂಥದನ್ನು ಮಾಡೋಕ್ಕೆ ಹೋಗಬೇಡ್ರಿ, ಇದು ವಿರೋಧ ಐತೆ ನಮಗೆ ಇಂಥ ಕಾಯ್ದೆಗಳ ಪ್ರಕಾರ. ಯಾವುದೇ ಒಂದು ಕಾನೂನಿನ ತಿದ್ದುಪಡಿ ತರಬೇಕಾದ್ರೆ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ ಮೂಲಕ ತಿದ್ದುಪಡಿನ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಸಂವಿಧಾನದ ನಿಯಮಗಳ ಪ್ರಕಾರ ಯಾವುದೇ ಒಂದು ವಿಷಯ ಇಡೀ ರಾಷ್ಟ್ರದ ಜನತೆಯ ಮುಂದೆ ಬಹಿರಂಗಪಡಿಸಬೇಕು, ಇಂಥ ಬಿಲ್ಲನ್ನು ನಾವು ಮಂಡನೆ ಮಾಡ್ತಾ ಇದ್ದೀವಿ, ತಿದ್ದುಪಡಿ ತರ್ತಾ ಇದ್ದೀವಿ ಅಂತ ಪಾರ್ಲಿಮೆಂಟ್ನಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಚರ್ಚೆ ನಡೀಬೇಕು. ಚರ್ಚೆ ನಡೆಯುವಾಗ ವಿರೋಧ ಪಕ್ಷದವ್ರನ್ನ ಒಳಗೊಂಡು ಎಲ್ಲ ಸಮುದಾಯಗಳನ್ನು ಸೇರಿ, ಅದು ಯಾವುದೇ ಧರ್ಮ ಇರಲಿ, ಈ ದೇಶದಲ್ಲಿ ಸುಮಾರು ಮುಸ್ಲಿಂ ಧರ್ಮ ಇರಲಿ, ಹಿಂದೂ ಇರಲಿ, ಸಿಖ್ರು ಇರಲಿ, ಬೌದ್ಧಿಸ್ಟ್ ಇರಲಿ, ಅಥವಾ ಜೈನರಿರಲಿ, ಲಿಂಗಾಯತರಿರಲಿ, ಸುಮಾರು ಧರ್ಮಗಳೇನಿದ್ದಾವೆ ಆ ಧರ್ಮದ ನಾಯಕರೊಂದಿಗೂ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಆ ಚರ್ಚೆ ಮಾಡೋದ್ರ ಮೂಲಕ ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಕಾನೂನನ್ನು ಆ್ಯಕ್ಟನ್ನು ಪಾಸ್ ಮಾಡಬೇಕಾಗ್ತದೆ. ಆದರೆ ಇವತ್ತು
ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನೀವು ನೋಟ್ ಬ್ಯಾನ್ ವಿಚಾರನ ನೋಡಿದ್ದೀರಿ, ರಾತೋರಾತ್ರಿ ನಾವು ನೋಟ್ ಬದಲು ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಕಾಶ್ಮೀರ ವಿಚಾರನ ನೋಡಿದಿರಿ, 370 ಅವರು ಒತ್ತಾಯಪೂರ್ವಕ ಜನರ ಮೇಲೆ ಯಾವ ರೀತಿಯಾಗಿ ಮಾಡಿದರು ಅನ್ನೋದು ಇನ್ನೂ ಜನಜೀವನ ಅಸ್ತವ್ಯಸ್ತದಲ್ಲಿದೆ. ಅದೇ ರೀತಿಯಾಗಿ NRC ಮತ್ತು CAA ಏನು ಮಾಡ್ತಾ ಇದ್ದಾರೆ, ಇದು ಕೂಡ ಏಕಪಕ್ಷೀಯವಾಗಿ ತೆಗೆದುಕೊಂಡಂಥ ನಿರ್ಧಾರ. ಬಡಿ ಇಂಥ ಎಲ್ಲ ವಿಚಾರಗಳಲ್ಲಿ ಸಂಸದದಲ್ಲಿ ಯಾವುದೇ ರೀತಿಯ ದೀರ್ಘ ಚರ್ಚೆಗಳನ್ನು ನಡೆಸದೆ ದಿಢೀರ್ ಬಿಲ್ಲುಗಳನ್ನು ಮಾಡಿಸುವುದು ಮತ್ತು ಅದಕ್ಕೆ ಅನುಮೋದನೆ ಪಡೆದು ತಿದ್ದುಪಡಿ ಕಳ್ಳರ ರೀತಿಯಲ್ಲಿ ಮಾಡುವುದು ಅಂದರೆ ರಾಷ್ಟ್ರದ 125 ಕೋಟಿ ಜನರಿಗೆ ಮಾಡಿದ ಅಪಮಾನವೇ ಸರಿ. ಇಂಥ ದಿಢೀರನೆ ತೆಗೆದುಕೊಳ್ಳುವ ನಿರ್ಣಯಗಳಿಂದ ಜನರಲ್ಲಿ ಆಗುವ ಆತಂಕದ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲದೆ ಮಾಡುತ್ತಿರುವ ತಿದ್ದುಪಡಿಗಳು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯವಾಗುತ್ತದೆ. ಇಂತಹ ಅಪಾಯಕಾರಿ ಮತ್ತು ಈ ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದರೆ ತಮ್ಮಿಂದ ಬೆಳಗಾವಿ ಮತ್ತು ಮಾನ್ಯ ವಿಭಾಗಾಧಿಕಾರಿಗಳು ಬೆಳಗಾವಿ ಇವರ ಮೂಲಕ ಸನ್ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ದೆಹಲಿಯವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಇದರ ಜೊತೆಗೆ ಜ್ವಲಂತ ಸಮಸ್ಯೆಗಳಾದ ಇನ್ನೂ ಅನೇಕ ಬೇಡಿಕೆಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಸದ್ಯದಲ್ಲಿ ಕೇಂದ್ರ ಸರ್ಕಾರ ತಂದಿರುವ NRC CAA ತಿದ್ದುಪಡಿ ವಿಷಯಗಳನ್ನು ವಿರೋಧಿಸುತ್ತೇವೆ ಮತ್ತು ಇದನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಕಳೆದ ವಾರ ಮಂಗಳೂರಿನಲ್ಲಿ NRC CAA ವಿರೋಧಿಸಿ ನಡೆಸಿದ ಪ್ರತಿಭಟನೆ ಸಂದರ್ಭದಲ್ಲಿ ಗೋಳಿಬಾರದಿಂದ ಸಾವಿಗೀಡಾದ ಮುಸ್ಲಿಂ ಯುವಕರ ಮೇಲೆ ನಡೆದ ಘಟನೆಯನ್ನು ಸೂಕ್ತ ತನಿಖೆ ನಡೆಸಿ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇತ್ತಿತ್ತಲಾಗಿ ಕೆಲವು ಅಮಾಯಕ ಮುಸ್ಲಿಂ ಯುವಕರ ಮೇಲೆ ಪೊಲೀಸ್ ಇಲಾಖೆಯವರು ವಿನಾಕಾರಣ ಕೇಸ್ ದಾಖಲಿಸುವುದು ಮತ್ತು ಪೊಲೀಸ್ ಠಾಣೆಯಲ್ಲಿ ಕರೆದು ಕೂಡಿಸುವುದು ಹೆದರಿಸುವುದು ಇಂಥ ಘಟನೆಗಳು ಗಮನಕ್ಕೆ ಬರುತ್ತಿವೆ. ಈ ರೀತಿ ಪೊಲೀಸರು ಮಾಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಈ ಬಗ್ಗೆ ವರಿಷ್ಠ ಅಧಿಕಾರಿಗಳು ಈ ರೀತಿ ಆಗದಂತೆ ತಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಕಳೆದ ಮಳೆಗಾಲದಲ್ಲಿ ನೆರೆ ಹಾವಳಿಯಿಂದಾಗಿ ಸಾವಿರಾರು ಜನ ಮನೆ ಆಸ್ತಿ ಪಾಸ್ತಿ ಕಳೆದುಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅಂಥವರಿಗೆ ನೆರೆ ಸಂತ್ರಸ್ತರಿಗೆ ಸರ್ಕಾರದ ಸೌಲಭ್ಯ ನೀಡುವಲ್ಲಿ ತಾರತಮ್ಯಗಳು ನಡೆಯುತ್ತವೆ. ಈ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನ ಹರಿಸಬೇಕು ಮತ್ತು ನಿಜವಾಗಿಯೂ ಅನ್ಯಾಯಕ್ಕೊಳಗಾದವರಿಗೆ ಪರಿಹಾರ ನೀಡಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸುತ್ತೇವೆ. ಚುನಾವಣೆ ಆಯೋಗ EVM ಮೂಲಕ ನಡೆಸುತ್ತಿರುವ ಚುನಾವಣೆ ರದ್ದುಪಡಿಸಬೇಕು ಮತ್ತು ಈ ಮೊದಲಿನ ರೀತಿಯಂತೆ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆಗಳನ್ನು ನಡೆಸಬೇಕು ಎಂದು 125 ಕೋಟಿ ಜನರ ನಮ್ರ ವಿನಂತಿಯಾಗಿದೆ. OBC ಸಮುದಾಯಗಳಿಗೆ ಸೇರಿದ ಜನಾಂಗದವರಿಗೆ ನ್ಯಾಯಯುತವಾಗಿ 2A ಪ್ರಮಾಣ ಪತ್ರ ದೊರಕಬೇಕು ಮತ್ತು ಅವರಿಗೆ ಮೀಸಲಾತಿ ದೊರಕಬೇಕು ಎಂದು ಕೇವಲ ಸರ್ಕಾರದ ಕಾಗದ ಪತ್ರಗಳಲ್ಲಿ ಮಾತ್ರ ಇದೆ. ಆದರೆ ನಿಜವಾಗಿಯೂ ಸಿಗಬೇಕಾದ ಸರ್ಕಾರದ ಸೌಲಭ್ಯಗಳು ದೊರಕುತ್ತಿಲ್ಲ. ಹೀಗೆ ಅನೇಕ ಸಮುದಾಯಗಳು ಸರ್ಕಾರದ ಮೂಲ ಸೌಲಭ್ಯಗಳಿಂದ ವಂಚಿತ. ರಾಜ್ಯ ಮಟ್ಟದಾಗ ಏನು ಆಗ್ಬೇಕಲ್ಲ, ಇವ್ರಿಗೂ ಒಂದು ಕಾಪಿ ಕಳಿಸ್ತಾರೆ. ದಯವಿಟ್ಟು ನಮ್ಮ ಹಿಂದೂ ಸಮಾಜ ನಿಮ್ಮಂತೇಳಿ ಸಾಕಷ್ಟು ಸಲ ಬಂದ ನಿಮ್ಗೆ ಗೊತ್ತೈತೆ, ಅವ್ರು ಇನ್ನೂರಿಗೂ ಪರಿಗಣಿಸ್ತಾ ಇರ್ತಿಲ್ಲ. ಯಾವ ತಹಸೀಲ್ದಾರು ಹೊಳೆ ಕಣ್ಣೆತ್ತಿ ನೋಡತ್ತಲ್ಲ.